ಎಕ್ಸಾಮ್ ಪ್ರಿಪರೇಷನ್ ಸರ್ ಈಗ ಸ್ಟಾರ್ಟ್ ಆಗ್ತಿದೆ ಈಗ ನಮ್ಮ ರಾಜ್ಯದ ಪೋಷಕರು ಮತ್ತೆ ಮಕ್ಕಳು ಬಹಳ ನಿರೀಕ್ಷೆ ಮಾಡ್ತಾ ಇದ್ದಿದ್ದ ದಿನ ಇವತ್ತು ಇವತ್ತು ಮೊದಲನೇ ಪೇಪರ್ ಕೋರ್ ಸಬ್ಜೆಕ್ಟ್ಸ್ ಅಂತ ಹೇಳ್ತೀವಿ ಮ್ಯಾಥ್ಸ್ ಸೈನ್ಸ್ ಮತ್ತೆ ಸೋಶಿಯಲ್ ಸೈನ್ಸ್ ಪರೀಕ್ಷೆ ಇವತ್ತು ನಡೀತಾ ಇದೆ ಮತ್ತೆ ನಾನು ಈಗಾಗಲೇ ಸುಮಾರು 7 ಸೆಂಟರ್ ಗೆ ನಾನು ಭೇಟಿ ಕೊಟ್ಟಿದ್ದೀನಿ 7 ಸೆಂಟರ್ ಅಲ್ಲಿ ಕೂಡ ಆ ಎಸ್ಓಪಿ ನ ಯಾವ ರೀತಿ ಅವರು ಫಾಲೋ ಮಾಡ್ತಾ ಇದ್ದಾರೆ ಅಂತ ನೋಡಿದ್ದೀನಿ ಆ ಎಲ್ಲ ಕಡೆ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದ್ದಾರೆ ನಾವು ಪೋಷಕರಿಗೆ ಒಂದು ಮಾತು ಹೇಳ್ತಾ ಇದ್ದೀವಿ ಏನಂತ ಅಂದ್ರೆ ನಮ್ಮ ಪರೀಕ್ಷಾ ಕೇಂದ್ರಗಳು ಕೇವಲ ಪರೀಕ್ಷಾ ಕೇಂದ್ರಗಳಲ್ಲ ಸುರಕ್ಷಾ ಕೇಂದ್ರಗಳು ಅಂತ ಅದೇ ರೀತಿ ಸುರಕ್ಷಾ ಕೇಂದ್ರಗಳಾಗಿ ಇಲ್ಲಿ ಎಲ್ಲ ಒಂದು ನಿಯಮಗಳನ್ನ ಇಲ್ಲಿ ಪಾಲಿಸ್ತಾ ಇದ್ದಾರೆ ಮತ್ತೆ ಈ ಸೆಂಟರ್ ಅಲ್ಲಿ ಮಕ್ಕಳಿಗೆ ಉತ್ತೇಜನ ಕೊಡೋಕೋಸ್ಕರ ಒಂದು ಒಳ್ಳೆ ಆರೋಗ್ಯ ಶಿಬಿರವನ್ನೇ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆ ಸ್ಲೋಗನ್ ಕೊಟ್ಟಿದ್ದಾರೆ ಗೋ ಚೇಂಜ್ ದಿ ವರ್ಲ್ಡ್ ಅಂತ ಎಲ್ಲ ಮಕ್ಕಳಿಗೆ N95 ಮಾಸ್ಕ್ ಕೊಡ್ತಾ ಇದ್ದಾರೆ ಹಿಂದೆ ಒಂದು ಶಾಲೆ ಹೋಗಿದೆ ಎಲ್ಲ ಮಕ್ಕಳಿಗೆ ಬನ್ನು ಬಿಸ್ಕತ್ ಬಾಳೆಹಣ್ಣು ಕೂಡ ಕೊಡೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ಒಟ್ಟಾರೆ ಎಲ್ಲ ಕಡೆ ಇದು ಎಲ್ಲರೂ ಸೇರಿಕೊಂಡು ಮಕ್ಕಳ ಒಂದು ಉತ್ಸವ ಮಕ್ಕಳ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 33 ಮಕ್ಕಳು ನಿನ್ನೆ ಒಂದು ರಾತ್ರಿ ಸೇರಿದ 34 ಮಕ್ಕಳು ಕೋವಿಡ್ ಪಾಸಿಟಿವ್ ಇದ್ದರೂ ಕೂಡ ನಾವು ಪರೀಕ್ಷೆ ಬರಿತೀವಿ ಅಂತ ಇಚ್ಛೆನ ಹಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅವರೆಲ್ಲರನ್ನು ಕೂಡ ಹತ್ತಿರದಲ್ಲಿರುವ ಕೋವಿಡ್ ಕೇರ್ ಸೆಂಟರ್ ಇಂದ ಬರಿಲಿಕ್ಕೆ ಇವತ್ತು ಅವಕಾಶ ಕೊಟ್ಟಿದ್ದೀವಿ ಸರ್ ಇನ್ನು ಎಷ್ಟು ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಕ್ಕಿಲ್ಲ ಅದೇನಾದರೂ ಇಲ್ಲ ನೋಡಿ ಹಾಲ್ ಟಿಕೆಟ್ ಈಗ ಪರೀಕ್ಷೆಗೆ ಬಂದಾಗ ಗೊತ್ತಾಗುತ್ತೆ ನಮಗೆ ಎಲ್ಲೆಲ್ಲಿ ನಮಗೆ ಇದು ಹಾಲ್ ಟಿಕೆಟ್ ಎರಡು ರೀತಿಯಿಂದ ಒಂದು ಪರೀಕ್ಷೆಗೆ ಹಣ ಕಟ್ಟಿ ನಾವು ಹಾಲ್ ಟಿಕೆಟ್ ಕಳಿಸಿ ಇಲ್ಲಿಂದ ಎಲ್ಲಿಂದ SLC ಬೋರ್ಡ್ ಇಂದ SLC ಬೋರ್ಡ್ ಇಂದ ಹಾಲ್ ಟಿಕೆಟ್ ಕಳಿಸಿ ಅಲ್ಲಿ ಸಿಗದೇ ಇರೋದು ಒಂದು ಇನ್ನೊಂದು SLC ಬೋರ್ಡ್ಗೇನೆ ಅವರ ಹೆಸರು ಬರದೇ ಇರೋದು ಒಂದು SLC ಬೋರ್ಡ್ಗೆ ಯಾರ್ದು ಹೆಸರು ಬಂದಿಲ್ಲ ಬೇರೆ ಬೇರೆ ಕಾರಣಗಳಿಂದ ಅವ್ರನ್ನ ನಾವು ಆಗಸ್ಟ್ ಪರೀಕ್ಷೆಯಲ್ಲಿ ಕೂಡಿಸೋ ಒಂದು ಭರವಸೆ ಕೊಟ್ಟಿದ್ದೀವಿ ಪೂರಕ ಪರೀಕ್ಷೆಯನ್ನು ಕೂಡಿಸೋ ಭರವಸೆ ಕೊಟ್ಟಿದ್ದೀವಿ ಇನ್ನು ಯಾವ್ಯಾವುದು ಈ ರೀತಿ ಹಾಲ್ ಟಿಕೆಟ್ ಕಳಿಸಿದ್ರು ಕೂಡ ಡೌನ್ಲೋಡ್ ಆಗಿದ್ರು ಕೂಡ ಕೊಟ್ಟಿಲ್ಲ ನಮಗೆ ಬಂದ ದೂರಿನ ಅನ್ವಯ ಅವ್ರಿಗೆಲ್ಲರೂ ಕೂಡ ಹಾಲ್ ಟಿಕೆಟ್ ಕೊಡಿಸೋ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಈಗಲೂ ಕೂಡ ನನಗೆ ಬೆಂಗಳೂರು ದಕ್ಷಿಣದ ಒಂದು ಕಂಪ್ಲೇಂಟ್ ಬಂತು BEO ಹೇಳಿದ ತಕ್ಷಣ ಅವ್ರಿಗೆ ಹಾಲ್ ಟಿಕೆಟ್ ಕೊಡಬೇಕು ಅಂತ ಒಂದೊಮ್ಮೆ ಯಾರಿಗಾದ್ರು ಹಾಲ್ ಟಿಕೆಟ್ ಸಿಗದೇ ಇದ್ದರೂ ಕೂಡ ಅವ್ರಿಗೂ ಕೂಡ ನಾನು ಧೈರ್ಯ ಹೇಳ್ತೀನಿ ನಾವು ಈ ಫಲಿತಾಂಶ ಬಂದು ಸುಮಾರು 3 ವಾರದ ಒಳಗಡೆ ಏನು ಪರೀಕ್ಷೆ ಮಾಡ್ತೀವಿ ಪೂರಕ ಪರೀಕ್ಷೆ ಅದರಲ್ಲಿ ಕೂಡಿಸೋ ವ್ಯವಸ್ಥೆ ನಾವು ಮಾಡ್ತೀವಿ ಈಗ ನಾವು ಮಳೆದು ಕೂಡ ಎಲ್ಲೆಲ್ಲಿ ಮಳೆ ಬರ್ತಾ ಇದೆ ಆ ಎಲ್ಲ ಜಿಲ್ಲೆಗಳ ನೋಡಲ್ ಆಫೀಸರ್ ಜೊತೆ ಮಾತಾಡ್ತಾ ಬಂದಿದೆ ಬೆಳಗಾವಿನಲ್ಲಿ ಒಂದು ಶಾಲೆಯಲ್ಲಿ ನೀರು ನುಗ್ಗಿಬಿಟ್ಟಿದೆ ಅಂತ ನಾನು ಬಂತು ಮಾಹಿತಿ ನಾನು ತಕ್ಷಣ ನಮ್ಮ ನೋಡಲ್ ಆಫೀಸರ್ನ ಕಳಿಸಿದೆ ಒಂದು ರೂಮಲ್ಲಿ 1.5 ಲೀಟರಷ್ಟು ನೀರು ನಿಂತಿತ್ತು 1.5 ಲೀಟರು ಸೊ ಪರೀಕ್ಷೆಗೆ ಏನು ಕೂಡ ತೊಂದರೆ ಆಗಿಲ್ಲ ಗುಲ್ಬರ್ಗ ಹತ್ರನೂ ಕೂಡ ಚಿಂಚೋಳಿ ಹತ್ರ ಅದು ಡ್ಯಾಮಿಂದ ನೀರು ಬಂದ್ಬಿಡ್ತು ಅಂತ ಅನ್ನೋ ಬಂದಿತ್ತು ಸುದ್ದಿ ಅಲ್ಲಿ ಕೂಡ ನಮ್ಮ ನೋಡಲ್ ಆಫೀಸರ್ ಹೋಗಿದ್ದಾರೆ ಪರೀಕ್ಷೆಗೆ ಏನು ಕೂಡ ತೊಂದರೆ ಆಗಿಲ್ಲ ಎಲ್ಲೂ ಕೂಡ ಮಳೆಯಿಂದ ಪರೀಕ್ಷೆಗೆ ಮಕ್ಕಳಿಗೆ ತೊಂದರೆ ಆಗಿಲ್ಲ ಸರ್ ಬೆಂಗಳೂರಿನಲ್ಲಿ ಎಷ್ಟು ಪಾಸಿಟಿವ್ ವಿದ್ಯಾರ್ಥಿಗಳು ಇದ್ದಾರೆ ನಾನು ಮುಂದೆ ಇನ್ನೊಂದು 10 ನಿಮಿಷ ನಾನು ತಿಳ್ಕೊಂಡೆ ಎಷ್ಟು ವಿದ್ಯಾರ್ಥಿಗೆ ಸದ್ಯಕ್ಕೆ ಈ ಬಾರಿ ಪ್ರಥಮ ಬಾರಿ ಪರೀಕ್ಷೆ ವಂಚಿತ ಆಗ್ತದೆ ಅದು ನನಗೆ ಡೀಟೇಲ್ಸ್ ನನ್ನ ಸಮ್ಮತಿಯನ್ನು ಹೇಳ್ತೀನಿ